ನೀವು ಯಾವುದೇ ದೇವಾಲಯದಲ್ಲಿ ಪ್ರದಕ್ಷಿಣೆ ಹಾಕುವಾಗ ಯಾವುದೇ ಸಂದರ್ಭದಲ್ಲಿ ದೇವಸ್ಥಾನದ ಹಿಂದೆ ಹಣೆ ಹಚ್ಚಿ ಕೈ ಮುಗಿದು ನಮಸ್ಕರಿಸಬೇಡಿ ಕಾರಣ ಶ್ರೀ ಕೃಷ್ಣ ಹೇಳಿರುವ ಹಾಗೆ ನೀನು ಹಿಂದೆ ಹಣೆ ಹಚ್ಚಿ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಪೂಜೆ ಫಲ ದೊರೆಯುವುದಿಲ್ಲ ಕಷ್ಟಗಳು ಬೆನ್ನಟ್ಟುತ್ತೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕುವುದರಿಂದ ನಮಗೆ ಆಗುವ ಲಾಭಗಳು ತಿಳಿಯೋಣ ಬನ್ನಿ ಒಂದು ಗಣಪತಿ ದೇವಸ್ಥಾನದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿದ್ರೆ ವೃದ್ಧಿ ಸಿದ್ಧಿ ಯಶಸ್ಸು ದೊರೆಯುತ್ತದೆ ಎರಡು ಆಂಜನೇಯ ದೇವಾಲಯದಲ್ಲಿ ಮೂರು ಪ್ರದಕ್ಷಿಣೆ ಹಾಕಿದ್ರೆ ಜಯ ಬಲ ಸಂಪತ್ತು ಮೂರು ಶಿವನ ದೇವಾಲಯದಲ್ಲಿ ಅರ್ಧ ಪ್ರದಕ್ಷಿಣೆ ಹಾಕಿದ್ರೆ ಶ್ರೇಷ್ಠತೆ ದೊರೆಯುತ್ತದೆ ನಾಲ್ಕು ವಿಷ್ಣು ಅವತಾರದ ದೇವಸ್ಥಾನಕ್ಕೆ ನಾಲ್ಕು ಪ್ರದಕ್ಷಿಣೆ ಹಾಕಿದ್ರೆ ಅದ್ಭುತ ಯಶಸ್ಸು ಸಿಗುತ್ತದೆ ಐದು ಬನ್ನಿ ಮರ ಇದು ಮದುವೆ ಯಾಗದ ಮಹಿಳೆಯರಿಗೆ ಮದುವೆ ಭಾಗ್ಯ ದೊರೆಯುತ್ತದೆ ಆರು ಅರಳಿ ಮರಕ್ಕೆ ಒಂದು ನೂರು ಎಂಟು ಪ್ರದಕ್ಷಿಣೆ ಶ್ರೇಷ್ಠತೆ ಸಿಗುತ್ತದೆ ಐದು ಮುಖ್ಯ ಪ್ರದಕ್ಷಿಣೆಗಳು ಇಂತಿವೆ ಇವುಗಳನ್ನು ನಿಮ್ಮ ಗಮನದಲ್ಲಿ ಇಟ್ಟುಕೊಳ್ಳಿ ಒಂದು ಶತ್ರು ನಾಶಕ್ಕೆ ಏಳು ಪ್ರದಕ್ಷಿಣೆ ಹಾಕಬೇಕು ಎರಡು ಸಂತಾನ ಪ್ರಾಪ್ತಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಮೂರು ಆಯಸ್ಸು ವೃದ್ಧಿ ಹನ್ನೊಂದು ಪ್ರದಕ್ಷಿಣೆ ಹಾಕಿ ನಾಲ್ಕು ಪ್ರಾರ್ಥನೆ ಸಿದ್ಧಿ ಹದಿಮೂರು ಪ್ರದಕ್ಷಿಣೆ ಹಾಕಿ ಐದು ವದನ ಪ್ರಾಪ್ತಿ ಹದಿನೈದು ಪ್ರದಕ್ಷಿಣೆ ಹಾಕಿ ಆರು ನಿಮ್ಮ ರೋಗ ನಿವಾರಣೆ ಹತ್ತೊಂಬತ್ತು ಪ್ರದಕ್ಷಿಣೆ ಹಾಕಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು.